ಪಾತ್ರಕ್ಕೆ, ಅಗ್ರೇಶ್ ಪಟೇಲ್ಗೆ, ಸಿದ್ದರಾಮಯ್ಯಗೆ, ಡಿ ಕೆ ಶಿವಕುಮಾರ್ಗೆ, ಬಂಧುಗಳೇ, ಸೀನಾ, ನಮ್ಮೆಲ್ಲ ಕಾಂಗ್ರೆಸ್ ಹಿರಿಯ ನಾಯಕರು ಕಿಸಾನ್ ಕೇರ್ ಮತ್ತು ಯೂತ್ ಕಾಂಗ್ರೆಸ್ SSL ಎಲ್ಲ ಕಾಂಗ್ರೆಸ್ನ ಮುಂಚೂಣಿ ಘಟಕಗಳೆಲ್ಲ ಸೇರಿ ದಿನ ಏನು ಮುಳಬಾಗಿಲು ತಾಲೂಕಿನಲ್ಲಿ ತಾಲೂಕು ಮಟ್ಟದಲ್ಲಿ ವಿಶೇಷವಾಗಿ ಒಂದು ಶಾಂತಿಯುತ ಪ್ರತಿಭಟನೆ ಮುಖಾಂತರ ನಾವು ಈ ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಏನು ಸಲ್ಲಿಸಿದ್ದೀವಿ ನೋಡಿ. ನಮ್ಮ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಮಾಡುವಾಗ ನಮ್ಮ ಸಿದ್ದರಾಮಯ್ಯನ ವಿರುದ್ಧ ಸಂವಿಧಾನ ವಿರೋಧದ ಕೆಲಸ ಆಗಿದೆ. ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದಾರೆ. ಅವರು ಮಾಡಿರತಕ್ಕಂಥದ್ದು ಇದೇ ಕೇಂದ್ರ ಸರ್ಕಾರ 2021 ಒಂದು ಸುತ್ತೋಳೆಯನ್ನು ಹರಡಿಸುತ್ತೆ, ಈ ಥರ ಒಂದು ಕೇಸ್ನ ಇದು ಮಾಡಬೇಕಂದ್ರೆ ಯಾವ ರೀತಿ ದಾಖಲೆಯಲ್ಲಿ ಇರಬೇಕು ಅಂತ ಅದನ್ನೆಲ್ಲ ಕೂಡ ಬದಿಗಿಟ್ಟು ಅವರು ಒಂದು ರಾಜ್ಯಭವನಕ್ಕೆ ರಾಜಕೀಯವನ್ನು ಎಂಟ್ರಿ ಮಾಡ್ತಕ್ಕಂಥ ಒಂದು ಸನ್ನಿವೇಶವನ್ನು ಇಲ್ಲಿನ ಕರ್ನಾಟಕದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಇದು ಬಹಳಷ್ಟು ಹೇಯ ಕೃತ್ಯ ಆಗಿರ್ತದೆ. ರಾಜ್ಯಪಾಲರು ಯಾರು ಕೈಗೊಂಬೆಯ ಕೆಲಸ ಮಾಡಿದ್ದಾರೆ ಈ ದಿನ ಅವ್ರ ವಿರುದ್ಧ ಕೂಡ ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡುತ್ತೆ. ಏನು ಈ ಮೂಢ ಹಗರಣ ಅಂತ ಹೇಳಿದರೆ ಮೈಸೂರು ಪ್ರಾಧಿಕಾರ ಈ ಹಗರಣದಲ್ಲಿ ಸಿದ್ದರಾಮಯ್ಯನವರು ಯಾವುದೇ ಪಾತ್ರ ಇಲ್ಲ, ಅವ್ರದ್ದು ಯಾವುದೇ ಒಂದು ಸಣ್ಣ ಸಾಕ್ಷ್ಯ ಕೂಡ ಇಲ್ಲ ಅವ್ರ ಮೇಲೆ. ಇದುವರೆಗೂ ಆ ಸೈಟ್ಗಳು ಯಾರಿಗೂ ಕೂಡ ಅಲರ್ಟ್ ಕೂಡ ಆಗಿಲ್ಲ. ಯಾವುದೋ ಫೈಲ್ ಇದೆ ಅಂತ ಹೇಳ್ಕೊಂಡು ಮೇಲೆ ಹಂಗೆ ಹಿಂಗೆ ನೋಡಿಸಿ ಇವ್ರ ಹತ್ರ ಇಷ್ಟೊಂದು ಸಾಕ್ಷ್ಯಗಳಿದ್ದಿದ್ರೆ ಇವರಿಗೆ ನೋಡಿಸ್ಬೋದಾಗಿತ್ತಲ್ಲ. ಯಾವುದು ಇಲ್ದೂರ ಏನು ಸಾಕ್ಷ್ಯಗಳೇ ಇಲ್ದಿರ ಇದ್ದೀರಿ ಈ ರೀತಿ ಒಬ್ಬ ಮುಖ್ಯಮಂತ್ರಿ ಮೇಲೆ ಮಾಡ್ತಾ ಇದ್ರಂದ್ರೆ ಒಬ್ಬ ಅಹಿಂದ ನಾಯಕನ ಮೇಲೆ ಯಾವ ರೀತಿ ಇವ್ರಿಗೆಲ್ಲ ಹೊಟ್ಟೆ ಕಿಚ್ಚಿರ್ಬೋದು. ಅಹಿಂದ್ರಿ ಈ ದೇಶದಲ್ಲಿ CM ಆಗ್ಬಾರ್ದು ಅಂತಕ್ಕಂಥ ಇವರು ಈ ರೀತಿ ಮಾಡಿದ್ದಾರೆ. ಇದೇ ವಿಜಯೇಂದ್ರ ಅವರು ಇವತ್ತು ಬಾಯಿ ಬಡ್ಕೊತಾ ಇದಾರೆ CM ಇಸ್ಬೇಕು ಅಂತ. ನಿಮ್ಮ ಅಪ್ಪನ ಅವತ್ತು ತಿಳಿಸಿದ್ರಲ್ಲ, ಅವತ್ತು ನಿಮ್ಮ ಅಪ್ಪನ ನಿಲ್ಸ್ಕೊಳ್ಳಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ CM ಇಂದ, ನಿಮ್ಮ ಪಕ್ಷದವರೇ ಹೇಳಿ ಇಳಿಸಿದ್ರಲ್ಲ. ನಿಮ್ಮ ಪಕ್ಷದಲ್ಲಿ ಇನ್ನೊಂದು ಟೀಮ್ ರೆಡಿ ಆಗಿದೆ, ಇನ್ನೊಂದು ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತೀವಿ ಅಂತ ನಿಮ್ಮಲ್ಲಿ ಇರೋ ಒಡಕುಗಳನ್ನೇ ನೀವು ಸರಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನಮ್ಮ ಪಕ್ಷಕ್ಕೆ ಬಂದು ನಮ್ಮ CM ಮೇಲೆ ಆರೋಪಗಳು ಮಾಡೋದು ಗೌರ್ನರ್ ನಿಮ್ಮ ಗೌರ್ನರ ಅಂತ ಹೇಳ್ಬಿಟ್ಟು ಮೇಲೆ ಸರ್ಕಾರದಿಂದ ಒತ್ತಡ ತರಿಸಿ ಈ ರೀತಿ ಪ್ರಾಸಿಕ್ಯೂಷನ್ ಮಾಡ್ತಕ್ಕಂಥದ್ದು CM ಮೇಲೆ ಇವೆಲ್ಲ ನಿಮ್ಗೆ ಸರಿ ಇಲ್ಲ, ರಾಜಕೀಯ ಥರ ಮಾಡ್ರಿ ಅಂತ ಕೂಡ ಈ ಮೂಲಕ ಈ BJPಯವರಿಗೆ ತಿಳಿಸ್ತಾ ನಾವೆಲ್ಲ ಕೂಡ ಸಿದ್ದರಾಮಯ್ಯನ ಪರ ಇದ್ದೀವಿ, ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಶಕ್ತಿಯುತವಾಗಿದ್ದೀವಿ. ಯಾರೇ ಬಂದರೂ ಸಿದ್ದರಾಮಯ್ಯನ ಏನು ಮಾಡೋಕ್ಕ ಆಗಲ್ಲ, ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷ ಸದೃಢವಾಗಿ 5 ವರ್ಷ ಜನರಿಗೆ ಕೊಟ್ಟಿರೋದ ಮಾತಕ್ಕಂತ ನಡೆಯುತ್ತೆ ಅಂತ ಕೂಡ ಹೇಳ್ತಾ ನಾವಿನ್ನೂ ರಾಷ್ಟ್ರಪತಿಯವರಿಗೆ ಕೇಂದ್ರ ಸರ್ಕಾರದಲ್ಲಿ ಬೇಡಿಕೆ ಇಡೋದೇನೆಂದ್ರೆ ಈ ಕೂಡಲೇ ಈ ರಾಜ್ಯಪಾಲರನ್ನ ವಜಾ ಮಾಡಿ ಹಿಂದೆ ಕರ್ಕೊಂಬೇಕು ಅಂತ ಕೂಡ ಮನವಿ ಮಾಡ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.